ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಕನ್ನಡ ಸಿಟಿಜನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಶುರು ಮಾಡೋಕ್ಕಿಂತ ಮುಂಚೆ ನಂದೇ ಆದ ಒಂದು ಸ್ವಂತ ಪ್ರಾಡಕ್ಟ್ನ ಲಾಂಚ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆ ಪ್ರಾಡಕ್ಟ್ನ ಆರ್ಡರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ ಪ್ರಾಡಕ್ಟ್ ಏನಪ್ಪ ಅಂದರೆ ಪಾಮ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಅಂತ. ಇದರಲ್ಲಿ 30 ಥರ ಧಾನ್ಯಗಳು ಅಂದರೆ ಪಿಸ್ತಾ, ಬಾದಾಮಿ, ಗೋಡಂಬಿ ಹಾಗೂ ರಾಗಿ, ಗೋಧಿ, ನವಧಾನ್ಯಗಳು, ಸಿರಿಧಾನ್ಯಗಳು, ಕಾಳುಗಳು ಎಲ್ಲನೂ ಹಾಕಿ ಒಂದು ಸರಿ ಹಿಟ್ಟನ್ನು ಮಾಡಿದ್ದೀವಿ. ಇದನ್ನು ಸುಮಾರು ನಾವು 40 ವರ್ಷದಿಂದ ನಮ್ಮ ಮನೇಲಿ ಬಳಸ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಇಲ್ಲಿವರೆಗೂ 50-55 ಫ್ಯಾಮಿಲಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ. ಇದು ಕೆಜಿಗೆ 300 ರೂಪಾಯಿ ಬೀಳುತ್ತೆ. ಇದನ್ನು 1 ವರ್ಷದ ಮಗುವಿಂದ ಹಿಡಿದು 100 ವರ್ಷದ ವಯೋವೃದ್ಧರವರೆಗೂ ಕೂಡ ತಿನ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ, ಆರೋಗ್ಯನ ಆರಾಮಾಗಿ ಕಾಪಾಡ್ಕೋಬೋದು. ಯಾವುದೇ ಡಯಾಬಿಟೀಸ್ ಇನ್ಕ್ರೀಸ್ ಆಗೋದಾಗಲಿ, ಬಿ ಪಿ ಶುಗರ್ ಅನ್ನೋದು ಏನು ಪ್ರಾಬ್ಲಮ್ ಬರೋದಿಲ್ಲ. ಇದನ್ನ ತೊಗೊಂಡ್ರೆ ಇದನ್ನು ಬೆಳಗ್ಗೆ ಡೈಲಿ ಖಾಲಿ ಹೋಟೆಲ್ ಒಂದು ಗ್ಲಾಸ್ ಕುಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಕಂಟ್ರೋಲಲ್ಲಿರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಷಯ ಶುರು ಮಾಡ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಖಾತ. ಕನ್ನಡದಲ್ಲಿ ತುಂಬ ಜನ ಪ್ರಾಪರ್ಟಿ ತೊಗೋಬೇಕಾದ್ರೆ ಎಷ್ಟೋ ವಿಷಯಗಳನ್ನ ನೆನಪಲ್ಲಿಟ್ಕೊಂಡಿರ್ತಾರೆ, ಹಾಗೂ ಎಷ್ಟೋ ವಿಷಯಗಳ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಇದರಲ್ಲಿ ಒಂದಾದ ಖಾತದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಈ ಖಾತಾಗಳಂದರೆ ತುಂಬ ಗೊಂದಲ, ತುಂಬ ಕನ್ಫ್ಯೂಷನು. ಖಾತಾಗಳಲ್ಲಿ ಏನೆಲ್ಲ ಚೆಕ್ ಮಾಡಬೇಕು, ಯಾವ ಖಾತಾ ಪ್ರಾಪರ್ಟಿ ತೊಗೊಂಡ್ರೆ ನಾವು ಸೇಫ್ ಆಗಿರ್ತೀವಿ ಅಂತ ಎಲ್ಲ ತಲೆ ಕೆಡಿಸ್ಕೊಂಡಿರ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಾನು ಈ ವಿಡಿಯೋದಲ್ಲಿ ಬರೀ ಎ ಖಾತಾ ಅಂದರೆ ಏನೋ, ಬಿ ಖಾತಾ ಅಂದರೆ ಅಂತ ಹೇಳಿ ಮುಗಿಸ್ತಾ ಇಲ್ಲ. ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಖಾತಾ ಬಗ್ಗೆ ಹೇಳ್ತೀನಿ, ಅದಾದಮೇಲೆ CMC ಖಾತಾ ಬಗ್ಗೆ ಹೇಳ್ತೀನಿ ಅಂತಲೂ ನಾನು ನಿಮ್ಗೆ ಹೇಳೋದಿಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಮ್ಮ ಕರ್ನಾಟಕದಲ್ಲಿರೋ ಖಾತಾಗಳ ಅಷ್ಟೂ ಖಾತಾಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ಇನ್ಫಾರ್ಮೇಷನ್ ತಿಳ್ಕೊಂಡ್ರೂ ಕಂಪ್ಲೀಟಾಗಿ ತಿಳ್ಕೊಳ್ಳಿ, ಅರ್ಧಂಬರ್ಧ ತಿಳ್ಕೊಳ್ಳೋದ್ರಿಂದ ಯಾರಿಗೂ ಏನು ಯೂಸ್ ಇಲ್ಲ. ಸೊ ಹಾಗಾದರೆ ಈ ಖಾತಾ ಅಂದರೆ ಏನು, ಖಾತಾ ಅನ್ನೋದು ಯಾವಾಗ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರತಿಯೊಂದು ಪ್ರಾಪರ್ಟಿ ಖಾತಾ ಅನ್ನೋದು ಇದ್ದೇ ಇರುತ್ತಾ? ನಾವು ಯಾವುದೇ ಪ್ರಾಪರ್ಟಿ ತೊಗೋಬೇಕಾದ್ರೂ ಖಾತಾ ಬೇಕೇ ಬೇಕಾ? ಹೌದು, ನಾವು ತೊಗೊಳ್ಳೋ ಪ್ರತಿಯೊಂದು ಪ್ರಾಪರ್ಟಿ ಅಂದರೆ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಫ್ಲ್ಯಾಟ್ ಆಗಿರ್ಬೋದು, ಅಷ್ಟೇ ಯಾಕೆ ಅಗ್ರಿಕಲ್ಚರಲ್ ಭೂಮಿ ಅಥವಾ ಜಮೀನು ಆಗಿರ್ಬೋದು, ಪ್ರತಿಯೊಂದಕ್ಕೂ ಖಾತಾ ಅಥವಾ ಪಾಣಿ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಂದು ಪ್ರಾಪರ್ಟಿಗೂ ಈ ಖಾತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ, ಖಾತಾ ಬಗ್ಗೆ ತುಂಬ ವಿಸ್ತಾರವಾಗಿ ನೀವು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಈ ಖಾತಾ ಅನ್ನೋದು ಹೆಂಗೆ ಬಂತು ಅಂದರೆ, 2007 ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ಬ್ಯಾಂಗ್ಳೂರು ಮಹಾನಗರ ಪಾಲಿಕೆಯನ್ನ ವಿಸ್ತೀರ್ಣ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮಾಡಿದ್ರು. ಇದು ಬ್ಯಾಂಗ್ಳೂರು ಮಹಾನಗರ ಪಾಲಿಕೆಯಲ್ಲಿ ಕೇವಲ 99 ವಾರ್ಡ್ ಇತ್ತು. ಈ 99 ವಾರ್ಡಿಗೆ ಇನ್ನೂ 100 ವಾರ್ಡ್ ಸೇರಿಸಿ, ಅಂದರೆ ಈ 100 ವಾರ್ಡ್ ಯಾವುದೆಲ್ಲ ಜಾಗ ಇನ್ಕ್ಲೂಡ್ ಆಯಿತು ಅಂದರೆ, ಮೊದಲು ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಜೊತೆಗೆ 7 ಮುನ್ಸಿಪಲ್ ಕೌನ್ಸಿಲ್, ಅದರ ಜೊತೆಗೆ 1 ಮುನ್ಸಿಪಲ್ ಕೌನ್ಸಿಲ್ ಕೂಡ ಇತ್ತು. ಈ 7 ಮುನ್ಸಿಪಲ್ ಕೌನ್ಸಿಲ್ ಮತ್ತು 1 ಮುನ್ಸಿಪಲ್ ಕೌನ್ಸಿಲ್, ಅದ್ರ ಜೊತೆಗೆ ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋ 110 ಹಳ್ಳಿಗಳನ್ನ ಸೇರಿಸ್ಕೊಂಡು 2007 BBMP ಅನುಷ್ಠಾನಕ್ಕೆ ಬಂತು. ಈ BBMP ಅನುಷ್ಠಾನಕ್ಕೆ ಬಂದಾಗ ಏನಾಗಿತ್ತು ಅಂದರೆ, ಮೊದಲಿಗೆ ಬೃಹತ್ ಮಹಾನಗರ ಪಾಲಿಕೆಯವರು ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅವರು ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಮತ್ತು ಟೌನ್ ಮುನ್ಸಿಪಲ್ ಕೌನ್ಸಿಲ್ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು. ಸೊ ಈ ರೀತಿ ಅವ್ರವ್ರ ಸಂಬಂಧಪಟ್ಟ ಲಿಮಿಟ್ಸಲ್ಲಿ ಅವರವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋತಾರೆ. ಹೆಂಗೆ ಅಂದರೆ, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅವರು ಆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿತ್ತು ಅದ್ರ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಟೌನ್ ಮುನ್ಸಿಪಲ್ ಅವರು ಕೂಡ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿತ್ತು ಅದ್ರ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು. ಆದರೆ ಬೆಂಗಳೂರು ಮಹಾನಗರ ಪಾಲಿಕೆಯವರು ಟ್ಯಾಕ್ಸ್ನ ಆ ಪ್ರಾಪರ್ಟಿಲಿ ಎಷ್ಟು ಬಾಡಿಗೆ ಬರುತ್ತೆ ಅನ್ನೋದ್ರ ಮೇಲೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಿದ್ರು. ಸೊ ಇದರಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಮೇಲೆ ಕರೆಕ್ಟಾಗಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಟ್ಯಾಕ್ಸ್ ಸಿಸ್ಟಮ್ನ ಸಿಂಪಲ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೋಸ್ಕರ BBMP ಏನು ಮಾಡಿದ್ರು ಅಂದರೆ, ಖಾತಾ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗ ಈ 110 ಹಳ್ಳಿ, 7 ಮುನ್ಸಿಪಲ್ ಕೌನ್ಸಿಲ್ ಹಾಗೂ 1 ಮುನ್ಸಿಪಲ್ ಕೌನ್ಸಿಲ್ ಹಾಗೂ ಬೃಹತ್ ಮಹಾನಗರ ಪಾಲಿಕೆ ಸೇರಿಕೊಂಡು 199 ವಾರ್ಡ್ ಆಯಿತು, ಆಗ BBMP ಅವರು ಖಾತಾ ಅನ್ನೋ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಪ್ರಾಪರ್ಟಿಗೂ ಒಂದೇ ಥರದ ಟ್ಯಾಕ್ಸ್ ಸಿಸ್ಟಮ್ನ ತಂದರು. ಅಂದರೆ ಇಲ್ಲಿ ಏನಾಯಿತು ಅಂದರೆ, ನಾವು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅವ್ರು ಫಾಲೋ ಮಾಡ್ತಿದ್ದೀವಿ ಬೈಲಾನೇ ಬೇರೆ, ಬೆಂಗಳೂರು ಮಹಾನಗರ ಪಾಲಿಕೆ ಅವರು ಫಾಲೋ ಮಾಡ್ತಿದ್ದೀವಿ ಬೈಲಾನೇ ಬೇರೆ, ಹಾಗೂ ಈ 110 ಹಳ್ಳಿಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಇದ್ದಿದ್ದ ಹಳ್ಳಿಗಳಲ್ಲಿ ಏನಾಗಿತ್ತು ಅಂದರೆ, ಪ್ರೈವೇಟ್ ಡೆವಲಪರ್ಗಳು ತುಂಬ ರೆವಿನ್ಯೂ ಲೇಔಟ್ಸ್ನ ಮಾಡಿ ಎಷ್ಟೋ ಜನಕ್ಕೆ ಮಾರಿ ಅಲ್ಲಿ ಬಿಲ್ಡಿಂಗು ಮನೆಗಳೆಲ್ಲ ಕಟ್ಕೊಂಡು ಜನ ಕೂಡ ವಾಸ ಮಾಡ್ತಿದ್ರು. ಸೊ ಇದರಿಂದ ಏನಾಯಿತು ಅಂದರೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿದ್ದ ಪ್ರಾಪರ್ಟಿ ಅಂದರೆ ಮೊದಲಿಗೆ 99 ವಾರ್ಡ್ಗಳಿತ್ತು, ಅದರಲ್ಲಿ ಏನು ಪ್ರಾಪರ್ಟಿಗಳಿತ್ತು ಅದೆಲ್ಲನೂ ಲೀಗಲೈಸ್ ಆಗಿ ಬೆಂಗಳೂರು ಮಹಾನಗರ ಪಾಲಿಕೆಯವರು ಏನು ಬೈಲಾಸ್ ಇತ್ತು ಅದನ್ನು ಫಾಲೋ ಮಾಡಿಕೊಂಡು ಮನೆ ಕಟ್ಟಿ ಆ ಬೈಲಾ ಫಾಲೋ ಮಾಡಿಕೊಂಡು ಆ ಲೇಔಟ್ಗಳು ಕೂಡ ಡೆವಲಪ್ ಆಗಿತ್ತು, ಆ ಪ್ರಾಪರ್ಟಿಲಿ ಮನೆ ಕೂಡ ಹಾಗೆ ಕನ್ಸ್ಟ್ರಕ್ಷನ್ ಆಗಿತ್ತು.
ಸೊ ಒಂದ್ ಸತಿ ಈ ಖಾತಾ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಬ್ಯಾಂಗ್ಳೂರಲ್ಲಿ ಇರೋ ಅಷ್ಟು ಸೈಟ್ಗಳು ಅಂದ್ರೆ ಅಷ್ಟು ಜಮೀನು ಏನ್ ಬಂತು 199 ವಾರ್ಡ್ ಅದೆಲ್ಲದಕ್ಕೂ ಒಂದೇ ಖಾತಾ ಅಂತ ಇಶ್ಯೂ ಮಾಡಿದ್ರು. ಹೈಕೋರ್ಟ್ ಆಫ್ ಕರ್ನಾಟಕ ಏನ್ ಹೇಳ್ತು ಅಂದ್ರೆ ಇಲ್ಲಿಗೆಲ್ಲ ಕನ್ಸ್ಟ್ರಕ್ಟ್ ಆಗಿರೋ ಪ್ರಾಪರ್ಟಿಗೆ ಲೀಗಲ್ ಕನ್ಸ್ಟ್ರಕ್ಟ್ ಆಗಿರೋ ಪ್ರಾಪರ್ಟಿ ಬೆನಿಫಿಟ್ಸ್ ಸಿಗೋ ಆಗಿಲ್ಲ. ಯಾಕಂದ್ರೆ ಇಲ್ಲಿಗೆಲ್ಲ ಡೆವಲಪ್ ಆಗಿರೋ ಪ್ರಾಪರ್ಟಿಯಿಂದ ಸರ್ಕಾರಕ್ಕೆ ಯಾವುದೇ ತರದ ಆದಾಯ ಇಲ್ಲ. ಎಕ್ಸಾಂಪಲ್ ಏನಂದ್ರೆ ಇವಾಗ ಲೀಗಲ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ ಅವನು ಡಿ ಸಿ ಕಡೆಯಿಂದ ಅಪ್ರೂವಲ್ ತಗೋಬೇಕು. ಡಿ ಸಿ ಕಡೆಯಿಂದ ಅಪ್ರೂವಲ್ ತಗೊಂಡಾಗ ಅದಕ್ಕೆ ಕನ್ವರ್ಷನ್ ಚಾರ್ಜ್ ಕಟ್ಟಬೇಕು. ಅದಾದ್ಮೇಲೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ತಗೋಬೇಕಾದ್ರೆ ಅದಕ್ಕೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಬೇಕು. ಅದಾದ್ಮೇಲೆ ಅವ್ನು ಲೀಗಲ್ ಆಗಿ ಡೆವಲಪ್ ಮಾಡ್ಬೇಕಾದ್ರೆ ಅಲ್ಲಿ ಪಾರ್ಕ್ ಆಗಲಿ ರೋಡ್ ಆಗಲಿ ಸಿವಿ ಕಮ್ಯುನಿಟಿ ಸೈಟ್ಸ್ ಇದಿಷ್ಟನ್ನು ಗೌರ್ಮೆಂಟ್ ಕೊಡ್ತಾನೆ ಅವನು. ಅದೇ ಒಬ್ಬ ರೆವಿನ್ಯೂ ಸೈಟ್ ಡೆವಲಪರು 1 ರೂಪಾಯಿ ಕೂಡ ಗೌರ್ಮೆಂಟ್ ಕಟ್ಟೋದಿಲ್ಲ. ಆ ರೆವಿನ್ಯೂ ಸೈಟ್ಸಿಂದ ಗೌರ್ಮೆಂಟ್ಗೆ ಬರೋ ಆದಾಯ ಅಂದರೆ ಕೇವಲ ಒಂದು, ಅದು ರಿಜಿಸ್ಟ್ರೇಷನ್ ಫೀಸ್ ಮಾತ್ರ. ರೆವಿನ್ಯೂ ಸೈಟಲ್ಲಿ ಒಬ್ಬ ಬಿಲ್ಡರು ಒಂದು ರೋಡ್ ಹಾಕ್ಬಿಟ್ಟು ಸುತ್ತಮುತ್ತಲ್ಲಿ ಸೈಟ್ ಮಾಡ್ಬಿಟ್ಟು ಮಾರ್ತಾನೆ ಹೊರತು ಅಲ್ಲಿ ಯಾವುದೇ ಸಿವಿ ಕಮ್ಯುನಿಟಿ ಸೈಟ್ಸ್ ಬಿಡೋದಿಲ್ಲ, ಪಾರ್ಕ್ ಬಿಡೋದಿಲ್ಲ, ಕರೆಕ್ಟಾಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡೋದಿಲ್ಲ, ಕರೆಕ್ಟಾಗಿ ರೋಡ್ ಹಾಕ್ತಿರೋದಿಲ್ಲ. ಸೊ ಇದರಿಂದ ಸರ್ಕಾರಕ್ಕೆ ತುಂಬ ಅಂದರೆ ತುಂಬ ಲಾಸ್ ಆಗ್ತಾರೆ, ಈಗಲೂ ಕೂಡ ಆಗ್ತಾರೆ. ಇದರಿಂದ ಹೈಕೋರ್ಟ್ ಆಫ್ ಕರ್ನಾಟಕ ಏನು ಹೇಳ್ತು ಅಂದರೆ ಯಾವುದು ಲೀಗಲ್ ಆಗಿ ಪ್ರಾಪರ್ಟಿ ಇದೆಯೋ ಅದಕ್ಕೆ ಸಪ್ರೇಟ್ ರಿಜಿಸ್ಟರ್ ಮಾಡಿ, ಯಾವುದು ಇಲ್ಲೀಗಲ್ ಇದೀಗ ಅದಕ್ಕೆ ಸಪರೇಟ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತು. ಹಾಗೇನೆ ಇಂಟ್ರೊಡ್ಯೂಸ್ ಆಗಿದ್ದು ಲೀಗಲ್ ಎಲ್ಲ ತರಹದ ಲೀಗಲ್ ಏನು ಡಿವಿಯೇಷನ್ ಇಲ್ಲದೆ ಪ್ಲಾನ್ ಪ್ರಕಾರ ಕಟ್ಟಿರೋ ಪ್ರಾಪರ್ಟಿಗೆ ಎ ಖಾತಾ ಅಂದ್ರೆ ಕಂಪ್ಲೀಟ್ಲಿ ಲೀಗಲ್ ಆಗಿರೋ ಖಾತಾ, ಯಾವ ಪ್ರಾಪರ್ಟಿ ಸೆಮಿ ಲೀಗಲ್ ಅಥವಾ ಇಲ್ಲೀಗಲ್ ಆಗಿ ಡೆವಲಪ್ ಆಗಿದೆಯೋ ಅದಕ್ಕೆ ಬಿ ಖಾತಾ ಅಂತ ಬಿ ರಿಜಿಸ್ಟರ್ ಅಂತ ಸಪರೇಟ್ ಆಗಿ ಬಿ ಬಿ ಎಂ ಪಿ ಅವರು ಸಪರೇಟ್ ರಿಜಿಸ್ಟರ್ ಅನ್ನ ಮಡಗಿದ್ರು. ಇದೇನೆ ಮುಂದೆ ಎ ಖಾತಾ ಅಂದ್ರೆ ಎ ರಿಜಿಸ್ಟರ್ ಇರೋ ಡೀಟೇಲ್ಸ್ಗೆ ಎ ಖಾತಾ ಅಂತ ಇಶ್ಯೂ ಮಾಡಿದ್ರು, ಬಿ ರಿಜಿಸ್ಟರ್ ಇರೋ ಪ್ರಾಪರ್ಟೀಸ್ಗೆ ಬಿ ಖಾತಾ ಅಂತ ಇಶ್ಯೂ ಮಾಡಿದ್ರು. ಸೊ ಈಗ ಇದಿಷ್ಟು ಖಾತಾ ಹೇಗೆ ಇಂಟ್ರೊಡ್ಯೂಸ್ ಆಯಿತು, ಖಾತಾ ಸಿಸ್ಟಮ್ ಹೆಂಗ್ ಬಂತು ಅಂತ ತಿಳ್ಕೊಂಡ್ವಿ. ಸೊ ಮೇನ್ ಖಾತಾ ಅಂದ್ರೆ ಏನು ಅಂದ್ರೆ, ಖಾತಾ ಅಂದ್ರೆ ಒಂದು ಅಕೌಂಟ್, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಒಂದು ಅಕೌಂಟ್. ಖಾತಾ ಅಂದ್ರೆ ಒಂದು ಅಕೌಂಟ್. ಆ ಖಾತಾದಲ್ಲಿ ಏನ್ ಇರುತ್ತೆ ಅಂದ್ರೆ ಪ್ರಾಪರ್ಟಿ ಡೀಟೇಲ್ಸ್ ಇರುತ್ತೆ, ಪ್ರಾಪರ್ಟಿ ಓನರ್ ಡೀಟೇಲ್ಸ್ ಇರುತ್ತೆ, ಪ್ರಾಪರ್ಟಿ ಚೆಕ್ ಬಂದಿ ಇರುತ್ತೆ ಅಂದ್ರೆ ನಾರ್ತ್ ಸೌತ್ ಈಸ್ಟ್ ಅಲ್ಲಿ ಏನಿದೆ ಅಂತ ಇನ್ಫಾರ್ಮೇಶನ್ ಇರುತ್ತೆ, ಆ ಪ್ರಾಪರ್ಟಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅನ್ನೋ ಇನ್ಫಾರ್ಮೇಶನ್ ಇದೆಲ್ಲಾನು ಆ ಖಾತಾದಲ್ಲಿ ಇರುತ್ತೆ. ಸೊ ಎಷ್ಟೋ ಜನ ಅನ್ಕೊಂಡಿರ್ತೀರಾ ಬೆಂಗಳೂರಲ್ಲಿ ಎ ಖಾತಾ ಇದ್ರೆ ತುಂಬಾ ಒಳ್ಳೇದು ಅಂತ. ಅಂಥವ್ರಿಗೋಸ್ಕರ ನಿಮ್ಗೊಂದು ಸಣ್ಣ ಟಿಪ್ ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಎ ಖಾತಾ ಕೂಡ ಇಲ್ಲೀಗಲ್ ಆಗಿ ಇಶ್ಯೂ ಮಾಡಿದ್ದಾರೆ, ಅದ್ರದ್ದು ಕೇಸ್ ಕೂಡ ನಡೀತಾ ಇದೆ. ಇದು ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತೀನಿ. ಸೊ ನೀವು ಇವಾಗ ಎ ಖಾತಾ ಪ್ರಾಪರ್ಟಿ ತಗೋಬೇಕಾದ್ರೆ ಏನೆಲ್ಲ ಚೆಕ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಈಗ ನಾವು ಎ ಖಾತಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎ ಖಾತಾ ಅಂದರೆ ಒಂದು ಪ್ರಾಪರ್ಟಿ ಯಾವುದು ಲೀಗಲಾಗಿ ಕನ್ವರ್ಟ್ ಆಗಿ ಲೀಗಲಾಗಿ ಅಪ್ರೂವಲ್ ತಗೊಂಡು ಲೀಗಲಾಗಿ ಕನ್ಸ್ಟ್ರಕ್ಟ್ ಆಗಿದೆಯೋ ಅದಕ್ಕೆ ಎ ಖಾತಾ ಇಶ್ಯೂ ಮಾಡ್ತಾರೆ. ಅಂದರೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿರೋದಾಗಿರಲಿ, ಕನ್ವರ್ಷನ್ ಚಾರ್ಜ್ ಕಟ್ಟಿರೋದಾಗಿರಲಿ, ಟಿಲ್ ಡೇಟ್ ಟ್ಯಾಕ್ಸ್ನ ಪೇ ಮಾಡಿರೋದಾಗಿರಲಿ, ಮತ್ತು ಯಾವುದೇ ಡಿವಿಯೇಷನ್ ತಗೊಳ್ಳದೆ ಇತ್ತು ಅಂದರೆ ಅಂದರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಂದು 5 ಅಡಿ ಈ ಕಡೆ ಹೇಳ್ಕೊಳ್ಳೋದು, 2 ಅಡಿ 2 ಅಡಿ ಒಂದು ಸ್ವಲ್ಪ ರೋಡ್ಗೆ ಹೇಳ್ಕೊಳ್ಳೋದು, ಈ ಥರ ಎಲ್ಲ ಆಗದೆ ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಪ್ಲಾನ್ ಪ್ರಕಾರನೇ ಕಟ್ಟಿರ್ತಾರೆ, ಅದಕ್ಕೆ ಎ ಖಾತಾನ ಇಶ್ಯೂ ಮಾಡ್ತಾರೆ. ಈ ಎ ಖಾತಾ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜು ಅಂದರೆ, ಮೊದಲಿಗೆ ಇದು ಲೀಗಲ್ ಆಗಿರೋ ಪ್ರಾಪರ್ಟಿಗೆ ಮಾತ್ರ ಕೊಡೋದು. ಎರಡನೇದು, ಈ ಖಾತಾ ಇರೋದ್ರಿಂದ ಅಂದರೆ ಎ ಖಾತಾ ಇರೋದ್ರಿಂದ ಯಾವುದೇ ಬ್ಯಾಂಕಲ್ಲೋದ್ರು ನಮ್ಗೆ ಈಸಿಯಾಗಿ ಲೋನ್ ಆಗುತ್ತೆ. ಈ ಎ ಖಾತಾ ಇರೋದ್ರಿಂದ ಇದ್ರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ಗೌರ್ಮೆಂಟ್ ಅವರೇ ತಗೊಳ್ಳೋದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರೋ, ನಾಳೆ ದಿನ ಇದನ್ನು ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡ್ಕೋತಾರೆ ಅನ್ನೋ ಭಯ ಇರೋದಿಲ್ಲ. ಇದು ಗೌರ್ಮೆಂಟ್ ಹಿಂದೆ ಇದು ಗೌರ್ಮೆಂಟ್ ಜಾಗ ಆಗಿತ್ತು, ಇವಾಗ ಬಂದು ಗೌರ್ಮೆಂಟ್ ಇಂದ ಏನಾದರೂ ಇಶ್ಯೂ ಆಗುತ್ತಾ ಅನ್ನೋ ಪ್ರಾಬ್ಲಮ್ ಏನು ಇರೋದಿಲ್ಲ. ಈ ಎ ಖಾತಾ ಇದ್ರೆ ನಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಅಪ್ರೂವಲ್ ಆಗಿರ್ಬೋದು, ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು, ಮತ್ತೆ ಬಿಲ್ಡಿಂಗ್ ಅನ್ನು ರಿನೋವೇಟ್ ಮಾಡ್ತಾರೆ ನಮಗೆಲ್ಲ, ಇದರಿಂದ ಈಸಿಯಾಗಿ ನಮಗೆ ಅಪ್ರೂವಲ್ ಸಿಗುತ್ತೆ. ಸೊ ಎ ಖಾತಾ ತುಂಬಾ ವೈಟಲ್ ರೋಲ್ ಅಂದ್ರೆ ತುಂಬಾ ಪ್ರಮುಖವಾದ ಪಾತ್ರನ ನಿರ್ವಹಿಸುತ್ತಿಲ್ಲ. ಎ ಖಾತಾ ಪ್ರಾಪರ್ಟಿನ ತಗೊಂಡ್ತು ಅಂದ್ರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲೂ ಹೋಗೋದಿಲ್ಲ. ಆ ಪ್ರಾಪರ್ಟಿ ನೀವೇನ್ ತಗೊಂಡಿರ್ತೀರಾ ಅದು 200% ಜೆನ್ಯೂನ್ ಆಗಿರುತ್ತೆ, ಯಾವುದೇ ತರ ಲಿಟಿಗೇಷನ್ಸ್ ಇರೋದಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಲೋನ್ ಪರ್ಪಸ್ಗೋಸ್ಕರನೇ ಡೂಪ್ಲಿಕೇಟ್ ಎ ಖಾತಾನ ಮಾಡ್ಕೊಡ್ತಾ ಇದಾರೆ, ಅದು ಬಿ ಬಿ ಎಂ ಪಿ ಕಡೆಯಿಂದಾನೇ ಮಾಡ್ಕೊಡ್ತಾ ಇದಾರೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಲೋನ್ ಅಪ್ಲೈ ಮಾಡಬೇಕಾದ್ರೆ ಆ ಪ್ರಾಪರ್ಟಿ ಎ ಖಾತಾ ಅಂತ ಫೇಕ್ ಆಗಿ ಲೋನ್ನ ತಗೊಂಡು ನಾಳೆ ದಿನ ಇನ್ನೊಬ್ಬನ್ ಮಾರ್ಬೇಕಾದ್ರೆ ಅದನ್ನ ಎ ಖಾತಾ ಪ್ರಾಪರ್ಟಿ ಅಂತಾನೆ ಮಾರ್ತಾರೆ. ನಾವು ಹೋಗಿ ಅದನ್ನ ಬಿ ಬಿ ಎಂ ಪಿ ಅಲ್ಲಿ ಚೆಕ್ ಮಾಡಿದಾಗ ಅದು ಯಾವುದೇ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗಿರೋದಿಲ್ಲ, ಬಟ್ ಎ ಖಾತಾ ಮಾತ್ರ ವಿತ್ ಸೀಲ್ ಸೈನ್ ಅವ್ರ ಕೈಯಲ್ಲಿ ಇರುತ್ತೆ. ಸೊ ಎ ಖಾತಾನ ನೀವು ಹೇಗೆ ವೆರಿಫೈ ಮಾಡಬೇಕು ಅಂದ್ರೆ, ಯಾವತ್ತೇ ಯಾವುದೇ ಎ ಖಾತಾ ಪ್ರಾಪರ್ಟಿ 2007ಕ್ಕಿಂತ ಹಿಂದೆ ಯಾವ್ದು ಎ ಖಾತಾ ಇದೆಯೋ ಅದಷ್ಟು ಜೆನ್ಯೂನ್ ಎ ಖಾತಾ ಪ್ರಾಪರ್ಟಿ. 2007 ಆದ್ಮೇಲೆ ಯಾವುದೇ ಎ ಖಾತಾ ಪ್ರಾಪರ್ಟಿ ಸೆಲ್ ಆಗಿತ್ತು ಅಥವಾ ಡೆವಲಪ್ ಆಗಿ ಅಲ್ಲೊಬ್ಬ ಸೈಟ್ ಪರ್ಚೇಸ್ ಮಾಡಿದಾನೆ ಅಂದ್ರೆ ನೀವೇನ್ ಚೆಕ್ ಮಾಡ್ಬೇಕಂದ್ರೆ ಆ ಎ ಖಾತಾ ಪ್ರಾಪರ್ಟಿಗೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದಾನ, ಆ ಬೆಟರ್ಮೆಂಟ್ ಚಾರ್ಜ್ ರಿಸಿಪ್ಟ್ ನೋಡ್ಬೇಕು,
ಟಿಲ್ ಡೇಟ್ ಯಾವುದೇ ತರದ ಟ್ಯಾಕ್ಸ್ ಪೆಂಡಿಂಗ್ ಇರಬಾರ್ದು, ಹಾಗೂ ಎ ಖಾತಾ ಜೊತೆಗೆ ಎ ಖಾತಾ ಎಕ್ಸ್ಟ್ರಾಕ್ಟ್ ಕೂಡ ಕೊಡ್ತಾರೆ. ಬಿ ಖಾತಾಗೆ ಬಿ ಖಾತಾ ಸರ್ಟಿಫಿಕೇಟ್ ಕೊಡಲ್ಲ, ಬರೀ ಬಿ ಖಾತಾ ಎಕ್ಸ್ಟ್ರಾಕ್ಟ್ ಕೊಡ್ತಾರೆ. ಸೊ ಬಿ ಎ ಖಾತಾ ಆಗಿದ್ರೆ ನಿಮಗೆ ಎ ಖಾತಾ ಸರ್ಟಿಫಿಕೇಟ್ ಸಿಗುತ್ತೆ, ಎ ಖಾತಾ ಎಕ್ಸ್ಟ್ರಾಕ್ಟ್ ಸಿಗುತ್ತೆ. ಇದನ್ನ ನೀವು ಖಂಡಿತವಾಗ್ಲೂ ಚೆಕ್ ಮಾಡಲೇಬೇಕು. ಹಾಗೂ ನೀವು ತಗೊಳ್ಳೋ ಪ್ರಾಪರ್ಟಿ ಯಾವ ಖಾತಾದಲ್ಲಿ ಇದೆ ಅಂತ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ, ಅದು ಹೇಗೆ ಚೆಕ್ ಮಾಡಬೇಕು ಅನ್ನೋ ಡೌಟ್ ಇದ್ರೆ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಅಂತ. ನೆಕ್ಸ್ಟ್ ಬಿ ಖಾತಾ. ಬಿ ಖಾತಾ ಅಂದ್ರೆ ಏನು ಅಂದ್ರೆ, ಯಾವ ಪ್ರಾಪರ್ಟಿ ಡಿ ಸಿ ಇಂದ ಕನ್ವರ್ಷನ್ ಆಗಿಲ್ಲ ಅಥವಾ ಡಿ ಸಿ ಇಂದ ಕನ್ವರ್ಷನ್ ಆಗಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಇಂದ ಅಪ್ರೂವಲ್ ಇಲ್ಲದೆ ಲೇಔಟ್ ಡೆವಲಪ್ ಆಗಿದೆಯೋ, ಡಿ ಸಿ ಕನ್ವರ್ಷನ್ ಆಗಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಇನಿಷಿಯಲ್ ಟೆಂಪ್ರರಿ ಅಪ್ರೂವಲ್ ಸಿಕ್ಕಿ ಆಮೇಲೆ ಫೈನಲ್ ಅಪ್ರೂವಲ್ ಸಿಕ್ಕಿರಲ್ಲ, ಯಾಕೆ ಅಂದ್ರೆ ಅವರು ಪ್ಲಾನ್ ಪ್ರಕಾರ ಲೇಔಟ್ ನ ಡೆವಲಪ್ ಮಾಡಿರೋದಿಲ್ಲ ಅಥವಾ ಪ್ಲಾನ್ ಪ್ರಕಾರ ಬಿಲ್ಡಿಂಗ್ ಅಥವಾ ಅಪಾರ್ಟ್ಮೆಂಟ್ಸ್ ನ ಡೆವಲಪ್ ಮಾಡಿರೋದಿಲ್ಲ. ಯಾವುದು ಇಲ್ಲೀಗಲ್ ಹಾಗೂ ಸೆಮಿ ಇಲ್ಲೀಗಲ್ ಪ್ರಾಪರ್ಟಿ ಇರುತ್ತೋ ಇನ್ಕ್ಲೂಡಿಂಗ್ ರೆವಿನ್ಯೂ ಸೈಟ್ಸ್, ಅದು ಬ್ಯಾಂಗ್ಳೂರ್ ಲಿಮಿಟ್ಸ್ ಅಲ್ಲಿ ಅಂದ್ರೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇತ್ತು ಅಂದ್ರೆ ಬಿ ಬಿ ಎಂ ಪಿ ಬಿ ರಿಜಿಸ್ಟರ್ ಅಲ್ಲಿ ಮೆನ್ಷನ್ ಆಗಿ ಬಿ ಖಾತಾನ ಇಶ್ಯೂ ಮಾಡ್ತಾರೆ. ಈ ಬಿ ಖಾತಾ ಪ್ರಾಪರ್ಟೀಸ್ 100% ಇಲ್ಲೀಗಲ್ ಪ್ರಾಪರ್ಟೀಸ್, ಇದನ್ನ ಹೈಕೋರ್ಟ್ ಆಫ್ ಕರ್ನಾಟಕನೇ ಹೇಳಿದೆ. ಸೊ ಈ ಗೌರ್ಮೆಂಟ್ ಅವರು ಈ ಬಿ ಖಾತಾನ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ, ಅವರು ಪ್ರತಿಯೊಂದು ಪ್ರಾಪರ್ಟಿ ಯಾವ್ದು ಬ್ಯಾಂಗ್ಳೂರ್ ಲಿಮಿಟ್ಸ್ ಅಲ್ಲಿ ಬರುತ್ತೋ ಅದಕ್ಕೆ ಅಷ್ಟಕ್ಕೂ ಅವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕಾಗಿತ್ತು. ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವ್ರಿಗೆ 50% ಆಫ್ ಇನ್ಕಮ್ ಬರೋದೆ ನಾವು ಪೇ ಮಾಡೋ ಪ್ರಾಪರ್ಟಿ ಟ್ಯಾಕ್ಸ್ ಇಂದ, ಇನ್ನು 25% ಸ್ಟೇಟ್ ಗೌರ್ಮೆಂಟ್ ಇಂದ ಬರುತ್ತೆ, ಇನ್ 25% ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುತ್ತೆ. ಸೊ ಅದಕ್ಕೋಸ್ಕರ ಬಿ ಖಾತಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಬಿ ಖಾತಾ ಇರೋ ಪ್ರಾಪರ್ಟಿ 100% ಲೀಗಲ್ ಪ್ರಾಪರ್ಟಿ ಅಲ್ಲ. ಈ ಬಿ ಖಾತಾ ಇತ್ತು ಅಂದ್ರೆ ನೀವು ಅದಕ್ಕೆ ಓನರ್ ಅಂತ ಅರ್ಥನೂ ಅಲ್ಲ. ಈ ಖಾತಾ ಇರೋದು ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ. ನಿಮಗೆ ಬಿ ಖಾತಾ ಸರ್ಟಿಫಿಕೇಟ್ ಸಿಗೋಲ್ಲ, ನಿಮಗೆ ಸಿಗೋದು ಕೇವಲ ಬಿ ಖಾತಾ ಎಕ್ಸ್ಟ್ರಾಕ್ಟ್. ಅದೇನು ಅಂತ ನಾನು ತೋರಿಸ್ತಾ ಇದ್ದೀನಿ, ಇದನ್ನ ನೋಡ್ಕೊಳ್ಳಿ, ಇದೇ ಬಿ ಖಾತಾ ಎಕ್ಸ್ಟ್ರಾಕ್ಟ್. ಬಿ ಖಾತಾ ಸರ್ಟಿಫಿಕೇಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ, ಸರ್ಟಿಫಿಕೇಟ್ ಸಿಗೋದು ಬರೀ ನಿಮಗೆ ಎ ಖಾತಾದಲ್ಲಿ. ಸೊ ನೋಡಿರಲ್ಲ, ಇಷ್ಟು ಎ ಖಾತಾ ಮತ್ತು ಬಿ ಖಾತಾ ಆಗಿತ್ತು. ಸೊ ಎ ಖಾತಾ ಅಂದರೆ ಲೀಗಲ್ ಪ್ರಾಪರ್ಟಿ, ಇದನ್ನ 100% ಗೌರ್ಮೆಂಟ್ ಅವರೇ ರೆಸ್ಪಾನ್ಸಿಬಲ್ ತಗೋತಾರೆ, ಎ ಖಾತಾದಲ್ಲಿ ನಮ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಬಿ ಖಾತಾ ಅಂದರೆ ಇಲ್ಲೀಗಲ್ ಪ್ರಾಪರ್ಟಿ, ಇದು ರೆವಿನ್ಯೂ ಸೆಟ್ ಆಗಿರ್ಬೋದು, ಸೆಮಿ ಇಲ್ಲೀಗಲ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಕಂಪ್ಲೀಟ್ ಇಲ್ಲೀಗಲ್ ಪ್ರಾಪರ್ಟಿ ಆಗಿರ್ಬೋದು, ಇದಕ್ಕೆ ಬಿ ಖಾತಾ ಬೆಂಗಳೂರು ಲಿಮಿಟ್ಸ್ ಬಂದರೆ ಇಶ್ಯೂ ಮಾಡ್ತಾರೆ. ಸೊ ಇದು ಯಾವುದೇ ಓನರ್ಶಿಪ್ನ ಜಸ್ಟಿಫೈ ಮಾಡೋದಿಲ್ಲ, ಇದು ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಬಿ ಬಿ ಎಂ ಪಿ ಅವರು ಸೃಷ್ಟಿ ಮಾಡಿದ್ದ ಬಿ ರಿಜಿಸ್ಟರ್ನೇ ಬಿ ಖಾತಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಿ ಖಾತಾನ ಎ ಖಾತಾ ಕನ್ವರ್ಷನ್ ಮಾಡ್ಕೋಬೋದು ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಬಿ ಖಾತಾ ಇರೋ ಪ್ರಾಪರ್ಟಿ ಡಿ ಸಿ ಕನ್ವರ್ಷನ್ ಆಗಿಲ್ಲ ಅಂದರೆ ಅದನ್ನು ಡಿ ಸಿ ಕನ್ವರ್ಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಬಿ ಬಿ ಎಂ ಪಿ ಅವ್ರಿಗೆ ಬೆಟರ್ಮೆಂಟ್ ಚಾರ್ಜ್, ಆ ಏರಿಯಾಗೆ ತಕ್ಕಂಗೆ ಬೆಟರ್ಮೆಂಟ್ ಚಾರ್ಜಸ್ ಇರುತ್ತೆ. ಆವರೇಜ್ ಆಗಿ 5-6 lakh ಇರುತ್ತೆ. ಅದನ್ನ ಬೆಟರ್ಮೆಂಟ್ ಚಾರ್ಜಸ್ನ ಪೇ ಮಾಡಿ ಟಿಲ್ ಡೇಟ್ ಟ್ಯಾಕ್ಸ್ನ ಪೇ ಮಾಡಿ ನೀವು ಬಿ ಖಾತಾಯಿಂದ ಎ ಖಾತಾಗೆ ಕನ್ವರ್ಷನ್ ಮಾಡಿಸ್ಕೋಬೋದು. ಈಗ ನಾವು ಇ ಖಾತಾ ಬಗ್ಗೆ ತಿಳ್ಕೊಳ್ಳೋಣ. ಇ ಖಾತಾ ಅಂದ್ರೆ ಏನಿಲ್ಲ, ಎಲೆಕ್ಟ್ರಾನಿಕ್ ಖಾತಾ ಅಂತ, ಅಂದ್ರೆ ಕಂಪ್ಯೂಟರಲ್ಲಿ ಪ್ರಿಂಟ್ ಔಟ್ ತಗೊಂಡು ಕೊಡೋ ಖಾತಾನೇ ಇ ಖಾತಾ ಅಂತ ಹೇಳ್ತಾರೆ. 2013 ಮುಂಚೆ ಯಾವುದೆಲ್ಲ ಪ್ರಾಪರ್ಟಿ ಬ್ಯಾಂಗ್ಳೂರ್ ಸುತ್ತಮುತ್ತ ಅಂದ್ರೆ ಬೆಂಗಳೂರಿನ ಸುತ್ತಮುತ್ತ ಇರೋ ಹಳ್ಳಿಗಳ ರಿಜಿಸ್ಟರ್ ಆಯಿತು ಅದಷ್ಟಕ್ಕೂ ಅಲ್ಲಿ ಬಿ ಖಾತಾ ಆಗಿರಲಿ ಅಥವಾ ಎ ಖಾತಾ ಆಗಿರಲಿ ಅಷ್ಟಕ್ಕೂ ಇ ಖಾತಾನ ಇಶ್ಯೂ ಮಾಡಿದ್ದಾರೆ. ಅದಾದಮೇಲೆ ಇ ಖಾತಾನ ಸ್ಟಾಪ್ ಮಾಡಿದರು. ಆದರೆ ಈಗ ರೀಸೆಂಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಪ್ರತಿಯೊಂದು ಪ್ರಾಪರ್ಟಿಗೂ ಇ ಖಾತಾನ ಇಶ್ಯೂ ಮಾಡಬೇಕು ಅಂತ ಜಡ್ಜ್ಮೆಂಟ್ ಬಂದಿದೆ. ಅದನ್ನು 90 days ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಯಾವಾಗ ಇಂಪ್ಲಿಮೆಂಟ್ ಮಾಡುತ್ತೋ ಅನ್ನೋ ಐಡಿಯಾ ನನಗೆ. ಇ ಖಾತಾನ ಯಾರೆಲ್ಲ ಇಶ್ಯೂ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಬ್ಯಾಂಗ್ಳೂರ್ ಲಿಮಿಟ್ಸಲ್ಲೇ ಕೆಲವೊಂದು ಬಿ ಡಿ ಎ ಪ್ರಾಪರ್ಟೀಸ್ಗಳಿಗೆ ಇ ಖಾತಾ ಅಂತ ಬಿ ಡಿ ಎವರು ಕೂಡ ಇಶ್ಯೂ ಮಾಡ್ತಾರೆ. ಅದನ್ನು ಬಿಟ್ಟು ಬ್ಯಾಂಗ್ಳೂರ್ ಸುತ್ತಮುತ್ತ ಇರೋ ಯಾವ ಗ್ರಾಮ ಪಂಚಾಯತಿ ಇದೆಯೋ ಅಲ್ಲಿ ಲೀಗಲ್ ಕನ್ವರ್ಟ್ ಆಗಿರೋ ಪ್ರಾಪರ್ಟಿಗೆ 9/11A ಅಂತ ಇ ಖಾತಾನ ಇಶ್ಯೂ ಮಾಡ್ತಾರೆ. ಹಾಗೂ 2013 ಮುಂಚೆ 11B ಕೂಡ ಇಶ್ಯೂ ಮಾಡ್ತಾ ಇದ್ರು. ಸೊ ಹಾಗಿದ್ರೆ ಈ 9/11A ಅಂದ್ರೆ ಏನು, 11B ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 9/11A ಯಾವ ಪ್ರಾಪರ್ಟಿ ಡಿ ಸಿ ಇಂದ ಕನ್ವರ್ಷನ್ ಆಗಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿ ಅಥವಾ 1 acre ಕಡಿಮೆ ಇದ್ದು ತಹಶೀಲ್ದಾರಿಂದ ಅಪ್ರೂವಲ್ ಆಗಿ ಆ ಲೇಔಟ್ ಬೈಲಾ ಪ್ರಕಾರನೇ ಡೆವಲಪ್ ಆಗಿದೆಯೋ ಅದಕ್ಕೆ ಫಾರ್ಮ್ 9 ಅಂದರೆ ಆ ಪ್ರಾಪರ್ಟಿ ಲೀಗಲ್ ಆಗಿದೆ, ಪಂಚಾಯತಿ ಲಿಮಿಟ್ಸ್ ಒಳಗಡೆ ಬರುತ್ತೆ ಅಂತ ಕನ್ಫರ್ಮ್ ಮಾಡುತ್ತೆ. 11A ಬಂದ್ಬಿಟ್ಟು ಅದು ಎ ಖಾತಾಗೆ ಈಕ್ವಲ್ ಆಗಿರುತ್ತೆ. ಸೊ ಅಲ್ಲಿಗೆ 9/11A ಅಂದರೆ ಗ್ರಾಮ ಪಂಚಾಯತಿಲಿ ಕೂಡ ಅದನ್ನು ನಾಳೆ ದಿನ ಬಿ ಬಿ ಎಂ ಪಿ ಲಿಮಿಟ್ಸ್ಗೆ ಅಂದರೆ ಬಿ ಬಿ ಎಂ ಪಿ ಅವ್ರು ಅಕ್ವೈರ್ ಮಾಡಿಕೊಂಡು ವಾರ್ಡ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಆಗ ನಿಮಗೆ ಎ ಖಾತಾ ಸಿಗುತ್ತೆ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು 9/11A ಇರೋ ಪ್ರಾಪರ್ಟಿನ ತಗೋಬೋದು. ಇದು ಎ ಖಾತಾಗೆ ಈಕ್ವಲ್ ಆಗಿರುತ್ತೆ. 9/11B ಅಂದರೆ 2013 ಮುಂಚೆ ಏನು ಇಶ್ಯೂ ಮಾಡಿದ್ರು, ಇದನ್ನು ಯಾರಿಗೆ ಇಶ್ಯೂ ಮಾಡ್ತಿದ್ರು ಅಂದರೆ
ಡಿಸಿ ಕಡೆಯಿಂದ ಕನ್ವರ್ಷನ್ ಆಗಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ತಗೊಳ್ಳದೆ ಡೆವಲಪ್ ಮಾಡಿರೋ ಪ್ರಾಪರ್ಟಿಗೆ 11B ಖಾತಾನ ಇಶ್ಯೂ ಮಾಡ್ತೀವಿ. ಸೊ ಈ ಪ್ರಾಪರ್ಟಿನ ಕೂಡ ನೀವು ಕಣ್ಮುಚ್ಕೊಂಡು ತಗೋಬಹುದು. ಯಾಕೆ ಅಂದ್ರೆ ನಾಳೆ ದಿನ ನೀವು ಅದು BBMP ಲಿಮಿಟ್ಸ್ ಬಂದ್ರೆ ಬೆಟರ್ಮೆಂಟ್ ಚಾರ್ಜಸ್ ಮಾತ್ರ ಕಟ್ಕೊಂಡು ನೀವು ಅದನ್ನ ಎ ಖಾತಾ ಕನ್ವರ್ಷನ್ ಮಾಡಿಸ್ಕೊಂಡು ಆರಾಮಾಗಿ ನಿಮ್ದೇ ಇರ್ಬೋದು. ಸೊ ಇಷ್ಟು ಈ ಖಾತಾ ಆಗಿತ್ತು. ಈಗ CMC ಖಾತಾ ಅಂದ್ರೆ ಏನಪ್ಪ ಇದು? CMC ಖಾತಾ ನಾವು ಕೇಳೇ ಇಲ್ಲ ಅಂತ ಅನ್ಕೊಂಡ್ರ CMC ಅಂತ ಖಾತಾ ಇದೆ, ಅಂದ್ರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್. 2007ಕ್ಕಿಂತ ಮುಂಚೆ ಏನು 7 ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇತ್ತು ಅಂದ್ರೆ ಬೊಮ್ಮನಹಳ್ಳಿ, ಮಾದೇವಪುರ, ರಾಜರಾಜೇಶ್ವರಿ ನಗರ, ದಾಸರಹಳ್ಳಿ, ಬ್ಯಾಟ್ರಾಯನ್ಪುರ, ಯಲಂಕ, KR ಪುರಂ, ಇದೆಲ್ಲ ಮೊದಲಿಗೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಗಿತ್ತು. ಇದು ಆ ಸಂಬಂಧಪಟ್ಟ ಏರಿಯಾದಲ್ಲೇ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಆ ಸಂಬಂಧಪಟ್ಟ ಲಿಮಿಟ್ಸಲ್ಲೇ ಇರೋ ಪ್ರಾಪರ್ಟಿಗೆ CMC ಖಾತಾನ ಇಶ್ಯೂ ಮಾಡ್ತಿದ್ರು. CMCಲಿ ಬೈಲಾಸ್ ಬೇರೆ ಇತ್ತು, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೈಲಾಸ್ ಬೇರೆ ಇತ್ತು. CMCಲಿ ಕೇವಲ 30% ಮಾತ್ರ ಸಿವಿಲ್ ಕಮ್ಯುನಿಟೀಸ್ಗೆ, ಅಂದರೆ ರೋಡ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಇಷ್ಟು ಬಿಡಬೇಕಾಗಿತ್ತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವರು 40% ಸಿವಿಲ್ ಕಮ್ಯುನಿಟೀಸ್ಗೆ ಬಿಡಲೇಬೇಕಾಗಿತ್ತು. ಆದ್ರಿಂದ ಎಷ್ಟೋ ಜನ CMC ಖಾತಾ ಅಂದರೆ ಎ ಖಾತಾ, CMC ಖಾತಾ ಇರೋ ಎ ಖಾತಾಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂತ ಎಲ್ಲ ನಿಮಗೆ ದೋಖ ಮಾಡೋಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಅದನ್ನು ನಂಬಕ್ಕೋಗ್ಬಿಡಿ. CMC ಖಾತಾ ಅಂದರೆ ಅದು ಆಲ್ಮೋಸ್ಟ್ ಬಿ ಖಾತಾ ಇದ್ದಂಗೆ, ಅದು ಲೀಗಲ್ ಆಗಿರೋದಿಲ್ಲ. ಇನ್ ಕೇಸ್ ಏನಾದರೂ ಅವ್ರು ಕನ್ವರ್ಟ್ ಮಾಡ್ಕೊಡ್ತೀನಿ ಅಂದರೆ ಆ ಓನರ್ಗೇನೆ ಎ ಖಾತಾ ಆಗಿ ಕನ್ವರ್ಷನ್ ಮಾಡಿಸ್ಕೊಡಿ, ಆ ಪ್ರೈಸ್ ಏನಿದೆ ನಾನೇ ಕೊಡ್ತೀನಿ ಅಂತ ಹೇಳಿ ಆ ಓನರ್ ಕೈಲೇ ಕನ್ವರ್ಷನ್ ಮಾಡಿಸ್ಕೊಂಡು ಅದೇನಾದರೂ ಎ ಖಾತಾ ಕನ್ವರ್ಷನ್ ಆಯಿತು ಅಂದರೆ ಅವ್ನು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿರೋ ರಿಸಿಪ್ಟ್ ಕೂಡ ಇಸ್ಕೊಂಡು CMC ಖಾತಾ ಪ್ರಾಪರ್ಟೀಸ್ನ ನೀವು ತೊಗೋಬೋದು. ಈ CMC ಖಾತಾ ತುಂಬ ಇಶ್ಯೂಸ್ ಇದೆ. ಯಾಕೆಂದ್ರೆ 2018-20 ಬಿ ಎಸ್ ಯಡಿಯೂರಪ್ಪ ಅವರು CM ಆಗಿದ್ದಾಗ ಒಂದು ಕಮಿಟಿನ ಫಾರ್ಮ್ ಮಾಡಿ ಅದನ್ನು ಸರ್ವೆ ಮಾಡಿಸಿದಾಗ ಅದರಲ್ಲಿ ಏನು ಇನ್ಫಾರ್ಮೇಷನ್ ಬಂತು ಅಂದರೆ ಸುಮಾರು 50,000 ಎಕರೆ ಈ CMC ಲಿಮಿಟ್ಸಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿನ ಅಕ್ವೈರ್ ಮಾಡಿಕೊಂಡು ಅದರಲ್ಲಿ ಲೇಔಟ್ ಮಾಡಿದ್ದಾರೆ ಅಂತ ಆ ಕಮಿಟಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವತ್ತು ಗೌರ್ಮೆಂಟ್ ಅವ್ರು ಬಂದು ಈ ಪ್ರಾಪರ್ಟಿಗಳನ್ನ ಅಕ್ವೈರ್ ಮಾಡ್ಕೋತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತಲ್ಲ ನಾಳೆ ಗೌರ್ಮೆಂಟ್ ಅವ್ರು ಬಂದು ಖಂಡಿತವಾಗ್ಲೂ ಈ CMC ಲಿಮಿಟ್ಸಲ್ಲಿ ಏನು ಲೇಔಟ್ ಆಗಿದೆಯೋ, ಯಾರು ಗೌರ್ಮೆಂಟ್ ಪ್ರಾಪರ್ಟಿ ಆಗಿತ್ತೋ ಅದಷ್ಟನ್ನ ಅಕ್ವೈರ್ ಮಾಡ್ಕೊಂಡೇ ಮಾಡ್ಕೋತಾರೆ. ಇದಂತೂ 200% ನಿಜ. ಸೊ ಆದಷ್ಟು CMC ಪ್ರಾಪರ್ಟಿ ತೊಗೋಬೇಕಾದ್ರೆ ತುಂಬ ಹುಷಾರಾಗಿರಿ. ಯಾಕೆಂದರೆ ಆ ಕಮಿಟಿಯವರು ಹೇಳೋ ಪ್ರಕಾರ ಸುಮಾರು 50,000 ಎಕರೆ ಗೌರ್ಮೆಂಟ್ ಜಾಗನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿದ್ದಾರೆ. ಹಾಗೂ CMC ಖಾತಾ ಯಾವುದೇ ಕಾರಣಕ್ಕೂ ಎ ಖಾತಾ ಕನ್ವರ್ಟ್ ಆಗೋದಿಲ್ಲ, ಅದು ನಿಮ್ಗೆ ಯಾರಾದರೂ ಹೇಳ್ತು ಅಂದರೆ ಅವರು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಕೊನೆಯದಾಗಿ ಉಂಡೆ ಖಾತಾ. ಈ ಉಂಡೆ ಖಾತಾ ಅಂದರೆ ಏನು ಅಂದರೆ ಯಾರೇ ಒಬ್ಬ ರೆವಿನ್ಯೂ ಸೈಟ್ ಮಾಡಿದ್ರೆ ಆ ರೆವಿನ್ಯೂ ಸೈಟ್ಗೆ ಇಂಡಿವಿಜುವಲ್ ಖಾತಾನ ಅವನು ಕೊಡೋಕೆ ಆಗೋದಿಲ್ಲ. 10 ಎಕರೆ ಲೇಔಟ್ ಮಾಡಬೇಕಾದ್ರೆ ಅವನು ಅಲ್ಲಿ 10 ಎಕರೆನ ಒಬ್ಬ ರೈತನಿಂದ ತಗೊಂಡಿದ್ರೆ 10 ಎಕರೆಗೂ ಒಂದೇ ಪಾಣಿ ಒಂದೇ ಖಾತಾ ಇರುತ್ತೆ. ಒಂದ್ಸತಿ ಆ ಪ್ರಾಪರ್ಟಿನ ಅವನು ಬೇರೆಯವ್ರನ್ನ ಮಾರಿದ್ಮೇಲೆ ಅದನ್ನು ಬೈಫರ್ಕೇಟ್ ಮಾಡಿ ಇಂಡಿವಿಜುವಲ್ ಸೈಟ್ಸ್ಗೆ ಅವನು ಖಾತಾಗಳನ್ನ ಇಶ್ಯೂ ಮಾಡಬೇಕಾಗತ್ತೆ. ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರೆವಿನ್ಯೂ ಸೈಟ್ಸ್ನ ರೆವಿನ್ಯೂ ಸೈಟ್ ಅಂತ ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ಲ. ರಿಜಿಸ್ಟ್ರೇಷನ್ ಆಫೀಸಲ್ಲಿ ರೆವಿನ್ಯೂ ಸೈಟ್ನ ರಿಜಿಸ್ಟರ್ ಮಾಡಬೇಕಂದ್ರೆ ಅವನು ಅದನ್ನು ಬಿಲ್ಡಿಂಗ್ ಅಥವಾ ಅಪಾರ್ಟ್ಮೆಂಟ್ಸ್ ಅಂತ ಸೃಷ್ಟಿ ಮಾಡಿ ಅದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಹೊರತು ಅವನು ರೆವಿನ್ಯೂ ಸೈಟ್ಸ್ 5 ಕುಂಟೆಗಿಂತ ಕಡಿಮೆ ಇದೆ ಅಂತ ಅಗ್ರಿಕಲ್ಚರ್ ಭೂಮಿನ ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ಲ. ಈ ವಿಷಯ ರಿಜಿಸ್ಟರ್ ಮಾಡಿಸ್ಕೊಳಂಗು ಗೊತ್ತಿರುತ್ತೆ, ರಿಜಿಸ್ಟರ್ ಮಾಡೋ ಸಬ್ ರಿಜಿಸ್ಟರ್ ಆಫೀಸ್ಗೂ ಗೊತ್ತಿರುತ್ತೆ. 30,000-40,000 ಲಂಚ ಕೊಟ್ಟು ಆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೋತೀರಾ. ನೀವೇನೇ ರಿಜಿಸ್ಟರ್ ಮಾಡಿಸಿದ್ರು ನಿಮಗೆ ಗೊತ್ತಿರಲಿ ಅದು ಇಲ್ಲೀಗಲ್, ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ರೆವಿನ್ಯೂ ಸೈಟ್ ತೊಗೊಂಡಿರೋರು ತುಂಬ ಕಷ್ಟ ಅನುಭವಿಸ್ತಿರು, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಉಂಡೆ ಖಾತಾ ಅಂದರೆ ಇಡೀ ಲೇಔಟ್ಗೆ ಒಂದೇ ಖಾತಾ ಇರುತ್ತೆ. ಆ ಖಾತಾ ಓ ಲೇಔಟ್ ಡೆವಲಪರ್ ಹೆಸರಲ್ಲೇ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಖಾತಾ ರೈತನಿಂದ ಲೇಔಟ್ ಡೆವಲಪರ್ಗೆ ಟ್ರಾನ್ಸ್ಫರ್ ಆಗಿರಲೇಬೇಕು. ಏನಕ್ಕೆ ಅಂದರೆ ನಾಳೆ ದಿನ ಖಾತಾ ಅಥವಾ ಪಾಣಿ ಅವನ ಹೆಸರು ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಆ ರೈತನ ಫ್ಯಾಮಿಲಿಯವರು ಅದನ್ನು ಪ್ರೂಫ್ ಆಗಿ ಇಟ್ಕೊಂಡು ಕೋರ್ಟಲ್ಲಿ ಕೇಸ್ ಹಾಕೋ ಚಾನ್ಸಸ್ 200% ಇರುತ್ತೆ. ಸೊ ಆದಷ್ಟು ಆ ಖಾತಾ ಆ ಓನರ್ ಹೆಸರಲ್ಲಿ ಇದೆಯಾ ಅಂತ ಚೆಕ್ ಮಾಡಿ, ಅದ್ರ ಜೊತೆಗೆ ಟಿಲ್ ಡೇಟ್ ಟ್ಯಾಕ್ಸ್ನ ಪೇ ಮಾಡಿದ್ದಾನೆ ಅಂತ ಚೆಕ್ ಮಾಡಿ, ಹಾಗೂ ನೀವು ಆ ಲೇಔಟಲ್ಲಿರೋ ಅಷ್ಟು ಸೈಟ್ಸ್ ತೊಗೊಂಡಾದ್ಮೇಲೆ ಆ ಖಾತಾನ ಅವನು ಬೈಫರ್ಕೇಟ್ ಮಾಡಿ ನಿಮ್ಮ ಇಂಡಿವಿಜುವಲ್ ಆಗಿ ಖಾತಾ ಕೊಡ್ತಾನ ಅಂತ ತಿಳ್ಕೊಂಡು ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಡಿ. ಆ ಅಗ್ರಿಮೆಂಟಲ್ಲಿ ಏನಿರಬೇಕು ಅಂದರೆ ಈ ಸ್ವತ್ತಿಗೆ ಈ ಇಡೀ ಲೇಔಟ್ಗೆ ಒಂದೇ ಖಾತಾ ಇದೆ, ಈ ಇಡೀ ಲೇಔಟಲ್ಲಿ ಅಷ್ಟು ಸೈಟ್ ಸೇಲ್ ಆದಮೇಲೆ ನಾನು ಪ್ರತಿಯೊಂದು ಸೈಟ್ಸ್ಗೂ ನಾನು ಖಾತಾನ ಬೈಫರ್ಕೇಟ್ ಮಾಡಿ ನಿಮಗೆ ಇಂಡಿವಿಜುವಲ್ ಖಾತಾನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸೈನ್ ಹಾಕಿಸಿ ಅದಕ್ಕೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡು ನಿಮಗೊಂದು ಪ್ರೂಫ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ.
ಸೊ ಈಗ ನಾನು ಮೊದಲು ಹೇಳ್ದಂಗೆ ನೀವು ತಗೊಳ್ಳೋ ಪ್ರಾಪರ್ಟಿ ಯಾವ ಖಾತಾಗ ಸಂಬಂಧಪಟ್ಟಿದ್ದು ಅಂತ ನೀವು ಹೇಗೆ ಚೆಕ್ ಮಾಡೋದು ಅಂದ್ರೆ ನೀವು ಯಾವುದೇ ಪ್ರಾಪರ್ಟಿ ತಗೋಬೇಕಾದ್ರೂ ಅದು ಇಲ್ಲ ಬಿ ಬಿ ಎಂ ಪಿ ಆಗಿರ್ಬೇಕು, ಇಲ್ಲ ಇಲ್ಲ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಗಿರ್ಬೇಕು, ಇಲ್ಲ ಬಿ ಡಿ ಎ ಆಗಿರ್ಬೇಕು, ಇಲ್ಲ ಗ್ರಾಮ ಪಂಚಾಯತಿ ಆಗಿರ್ಬೇಕು. ನಿಮ್ ಖಾತಾ ಇದೆಯಾ, ನಾಲ್ಕರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ. ಸೊ ಇದು ಎಲ್ಲಿ ಮೆನ್ಷನ್ ಆಗಿರುತ್ತೆ, ನೀವು ತಗೊಳ್ಳೋ ಪ್ರಾಪರ್ಟಿ ಇದೇ ಖಾತಾಗ ಸಂಬಂಧಪಟ್ಟಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋ ಹೇಗೆ ತಿಳ್ಕೊಬೇಕು ಅಂದ್ರೆ, ಮೊದಲಿಗೆ ಸೇಲ್ ಡೀಡ್ ಅಲ್ಲಿ 5 ಪೇಜ್ ಒಳಗಡೆನೆ ಸ್ಕೆಡ್ಯೂಲ್ ಪ್ರಾಪರ್ಟಿ ಸ್ಕೆಡ್ಯೂಲ್ಸ್ ಅಂತ ಇರುತ್ತೆ. ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಸೇಲ್ ಡೀಡ್ ಅಲ್ಲಿ ನಿಮ್ಗೆ ನಿಮ್ಮ ಪ್ರಾಪರ್ಟಿ ಯಾವ ಮುನ್ಸಿಪಲ್ ಅಂಡರ್ ಅಲ್ಲಿ ಬರುತ್ತೆ, ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಗೆ ಇರುತ್ತೆ. ಹಾಗೂ ನಿಮ್ಗೆ ಇದರಲ್ಲಿ ಯಾವ ಮುನ್ಸಿಪಲ್ ಅವರು ನಿಮ್ಗೆ ಖಾತಾ ಇಶ್ಯೂ ಮಾಡ್ತಿದ್ದಾರೆ ಅನ್ನೋ ಕೂಡ ಸ್ಪೆಸಿಫೈ ಆಗಿರುತ್ತೆ. ದಯವಿಟ್ಟು ಇದನ್ನ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇದನ್ನ ನಾನು ಸರ್ಕಲ್ ಮಾಡಿ ನಿಮ್ಗೆ ಕಾಣಿಸೋ ಇಮೇಜ್ ಅಲ್ಲಿ ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ಈ ತರ ನೀವು ಪ್ರಾಪರ್ಟಿ ಸ್ಕೆಡ್ಯೂಲ್ ಅಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಹಾಗೂ ಇನ್ನೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ನಾವು ಇದನ್ನ ಚೆಕ್ ಮಾಡ್ಕೋಬಹುದು. ಅದು ಯಾರಪ್ಪ ಅಂದ್ರೆ ಇನ್ಕಮ್ ರೆಂಟ್ ಸರ್ಟಿಫಿಕೇಟ್. ಇನ್ಕಮ್ ರೆಂಟ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ರೆಂಟ್ ಸರ್ಟಿಫಿಕೇಟ್ ಅಲ್ಲಿ ಕೂಡ ಪ್ರಾಪರ್ಟಿ ಸ್ಕೆಡ್ಯೂಲ್ ಡಿಸ್ಕ್ರಿಪ್ಷನ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಕ್ಕೂ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಈಗ ಈ ಇನ್ಕಮ್ ರೆಂಟ್ ಸರ್ಟಿಫಿಕೇಟ್ ನೀವು ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ಪ್ರಾಪರ್ಟಿ ಟೈಪ್ ಬಂದ್ಬಿಟ್ಟು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೆ. ಅದರಲ್ಲಿ ನಮಗೆ ಪ್ರಾಪರ್ಟಿ ಯಾವ ಖಾತಾಗೆ ಬರುತ್ತೆ, ಆ ಪ್ರಾಪರ್ಟಿಗೆ ಯಾವ ಖಾತಾ ಇದೆ, ಯಾವ ಪ್ರಾಪರ್ಟಿ ಖಾತಾ ನಂಬರ್ ಏನು ಅನ್ನೋದು ಅಷ್ಟನ್ನು ಇನ್ಕಮ್ ರೆಂಟ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನೀವು ಈ ಇನ್ಕಮ್ ರೆಂಟ್ ಸರ್ಟಿಫಿಕೇಟ್ನ ತಗೊಂಡು ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಹಾಗೂ ನೀವು ತಗೊಳ್ತಾ ಇರೋ ಪ್ರಾಪರ್ಟಿ ಖಾತಾನ ಬಿ ಬಿ ಎಂ ಪಿಗೆ ಎತ್ಕೊಂಡು ಹೋಗಿ ಕೂಡ ಡೈರೆಕ್ಟ್ ಆಗಿ ನೀವು ಅಲ್ಲಿ ಇದನ್ನು ವೆರಿಫೈ ಮಾಡಿಸ್ಕೋಬಹುದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಜನ ತಿಳ್ಕೊಳ್ಳಿ, ಮೋಸ ಹೋಗೋದು ಕಡಿಮೆ ಆಗಲಿ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದಷ್ಟು ಲೀಗಲ್ ಆಗಿರೋ ಪ್ರಾಪರ್ಟಿನ ತಗೊಳ್ಳಿ. ರೆವಿನ್ಯೂ ಸೈಟ್ ಕೂಡ ರೈತನಿಂದ ಕರೆಕ್ಟಾಗಿ ಲೇಬರ್ ಡೆವಲಪರ್ಗೆ ಟ್ರಾನ್ಸ್ಫರ್ ಆಗಿತ್ತು ಅಂತ ತಗೋಬೋದು. ಆದರೆ ನಾನು ಹೇಳ್ದಂಗೆ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನಿಂದ ಹಿಡ್ದು ಒಬ್ಬ ಡೆವಲಪರ್ ಆ ಲೇಔಟ್ ಫಾರ್ಮ್ ಮಾಡೋದ್ರಿಂದ ಹಿಡ್ದು ಇಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ಗೆ ಆದಾಯ ಇಲ್ಲ. ಗೌರ್ಮೆಂಟ್ ಅವ್ರು ಯಾವಾಗ ಬೇಕಾದ್ರೂ ಬಂದು ಏನಾದರೂ ಇಶ್ಯೂ ಮಾಡ್ಬೋದು. ಆದಷ್ಟು ರೆವಿನ್ಯೂ ಸೈಟ್ ತೊಗೋಬೇಕಾದ್ರೆ ತುಂಬ ಜೋಪಾನವಾಗಿರಿ. ಈಗಲೂ ತುಂಬ ಜನ ಹೇಳ್ತಾರೆ ಕಮೆಂಟ್ಸಲ್ಲಿ ರೆವಿನ್ಯೂ ಸೈಟ್ ಕೂಡ 4-5 ಸಾವಿರ ರೂಪಾಯಿ ಅಂತ. ಅದೇ ರೆವಿನ್ಯೂ ಸೈಟ್ನ ಡಿ ಸಿ ಕನ್ವರ್ಷನ್ ಮಾಡ್ತಾವ ಅಂದರೆ ಅದು 7-8 ಸಾವಿರ ರೂಪಾಯಿವರೆಗೂ ಇರುತ್ತೆ. ಸೊ ಆ ಏರಿಯಾದಲ್ಲಿ ಆ ಪ್ರೈಸು ಕಡಿಮೆನೆ. ಯಾಕೆ ಅಂದರೆ ಅಲ್ಲಿ ಒಬ್ಬ ಡೆವಲಪರ್ ಯಾವುದೇ ಥರದ ಕನ್ವರ್ಷನ್ ಚಾರ್ಜ್ ಆಗಲಿ ಬೆಟರ್ಮೆಂಟ್ ಚಾರ್ಜ್ ಆಗಲಿ 1 ಎಕರೆಗೆ ಈಗ ಕರೆಂಟಾಗಿ ಬಿ ಬಿ ಎಂ ಪಿ ಕಡೆಯಿಂದ ಬೆಟರ್ಮೆಂಟ್ ಚಾರ್ಜು ಅಂದರೆ ಕೆಂಪೇಗೌಡ ಲೇಔಟಲ್ಲಿ ಬೆಟರ್ಮೆಂಟ್ ಚಾರ್ಜ್ ಕಟ್ಟಬೇಕು ಅಂದರೆ 1 ಎಕರೆಗೆ ಅವನು 32 ಲಕ್ಷ ಕಟ್ಟಬೇಕಾಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಷಯ ಆಗಿದೆ. ಈ ವಿಡಿಯೋ ನಾವು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋದಿಂದ ನೀವೇನಾದ್ರು ತಿಳ್ಕೊಂಡ್ರಿ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತಾದ್ರೆ ಕಮೆಂಟ್ಸಲ್ಲಿ ಹಾಕಿ. ಯಾವುದೇ ಕಾರಣಕ್ಕೂ ಗೊತ್ತಿದ್ದು ಮೋಸ ಹೋಗಬೇಡಿ. ಪ್ರಾಪರ್ಟಿ ತೊಗೊಳೋಕ್ಕೆ ಆತರ ಪಡಬೇಡಿ. ಪ್ರಾಪರ್ಟಿ ತೊಗೊಳೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ನನ್ನ ಪ್ರಾಪರ್ಟಿ ತೊಗೊಳೋ ಜಾಗದಲ್ಲಿ ನನ್ನ ಮಕ್ಕ ತೊಗೊಂಡಿದ್ದಾಳೆ, ನನ್ನ ತಮ್ಮ ತೊಗೊಂಡಿದ್ದಾಳೆ, ನನ್ನ ಸಂಬಂಧಿಕರು ತೊಗೊಂಡಿದ್ದಾರೆ ಅಂತ ಆತರ ಪಟ್ಟು ಹಳ್ಳಿಗೆ ಬಿಡಬೇಡಿ. ಇಷ್ಟು ಇವತ್ತಿನ ವಿಷಯ ಆಗಿತ್ತು. ಇದನ್ನು ನಿಮ್ಗೆ ಹೇಳಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.